अल करीम वेडिंग मॉल, एक ही जगह शादी बिहाद, हर जश्न में आपकी खूबसूरती को लगाए चार चांद। ड्रेसेस का खजाना, जरदोजी, शरारा, हाफ साड़ी सूट, रेडीमेड की भरमार, अपोजिट ओल्ड चौक पुलिस स्टेशन, क्लॉथ बाजार गुलबर्गा। अदू खंडित अब नम ऐन नम वैफर हाक अब आ रीतिया हेल्केोद्रेलू कूड़ा वो कोमुवाद दृष्टिया द्वेष सृष्टिमेंतक प्रयत्न अदरू नम यना अनेक बीजेपी मुखंड बरी मुसलमान मेले द्वेष साधद केस आगे सूम्ने हिंदू वनुंतर मुसलमान द्वेषमी आ रीतिया वो केट वातावरण निर्माण के प्रयत्न इवेल अदे अद नॉन बेलेबल वारंट इश्यू आगे पोलिस यहाँ क्रम तक अथवा कोर्ट हाजर आगता है सो कोर्ट हाजर आगे कोर्ट हाजर आगदे अरेस्ट में या मन यहाँ इतने तोर्सकोड़ता अल्वा मनुष्य मनुष्य नोड़े प्रत्येकते द्वेष विभजने प्रयत्न बिटबिटू स्वल्प समाज केस यत्नाळ्ळवर कई हाकद्रे ओळ्ळेदु ई रीतिया हेळिकेगळन्नु ऐनन्नु कूड ओळ्ळेदु माड्ता इल्ल अवरु नम्म देशक्के ओळ्ळेदु माड्ता इल्ल ನಮ್ಮ ರಾಜ್ಯಕ್ಕೆ ಒಳ್ಳೆದು ಮಾಡ್ತಾ ಇಲ್ಲ ನಮ್ಮ ಜನರಿಗೆ ಒಳ್ಳೆದು ಮಾಡ್ತಾ ಪ್ರತಿ ಬಾರಿ ನೀವು ಹೇಳಿಕೆ ಕೊಟ್ಟಾಗ ನಿಮ್ಮ ವೈಫ್ ಬಗ್ಗೆ ಮಾತಾಡುವಂತದ್ದು ಅದೇ ಅದರಿಂದನೇ ಸುಮ್ಮನೆ ಅವರು ಇದೇ ತರ ಒಂದು ಮಾತುಗಳು ಅಂದ್ರೆ ಬೇರೆ ನಮ್ಮ ಮಾತಿಗೆ ಉತ್ತರ ಕೊಡಕಾಗದನೆ ಈ ತರ ನೀವು ಬೇರೆ ಬೇರೆ ತರ ಮಾತಾಡಿದ್ರೆ ಅದು ಒಂದು ಏನು ವೈಚಾರಿಕತೆ ಇಲ್ಲದೆ ಇರತಕ್ಕಂತ ಜನ ಈ ತರ ಮಾತಾಡ್ತಾರೆ ನಾಗರಿಕತೆ ಇಲ್ಲದೆ ಇರುವಂತ ಜನ ಈ ತರ ಮಾತಾಡ್ತಾರೆ ನೋಡಿ ಅದು ಖಂಡಿತ ಅದು ನಮ್ಮ ಏನು ನಮ್ಮ ವೈಫ್ ಅವರು ಹಾಕಿದ್ದಾರೆ ಅದು ಆ ರೀತಿಯಾಗಿ ಹೇಳಿಕೆಗಳು ಕೊಡೋದ್ರಿಂದ ಅವರು ಎಲ್ಲವನ್ನೂ ಕೂಡ ಒಂದು ಕೋಮುವಾದದ ದೃಷ್ಟಿಯಿಂದ ಮತ್ತು ಒಂದು ದ್ವೇಷ ಸೃಷ್ಟಿ ಮಾಡೋದಕ್ಕೆ ಮಾಡತಕ್ಕಂತ ಪ್ರಯತ್ನಗಳು ಅದರಲ್ಲಿ ನಮ್ಮ ಯತ್ನಾಳ್ ಅವರು ಮತ್ತು ಅನೇಕ ಬಿಜೆಪಿ ಮುಖಂಡರುಗಳು ಅವರು ಬರಿ ಮುಸ್ಲಿಮರ ಮೇಲೆ ದ್ವೇಷ ಸಾಧಿಸುವಂತದ್ದೇ ಅವರದೊಂದು ಕೆಲಸ ಆಗೋಗಿದೆ ಸುಮ್ಮನೆ ಹಿಂದೂಗಳನ್ನು ಒಂದು ಮಾಡಬೇಕು ಅಂತ ಹೇಳಿದ್ರೆ ಮುಸ್ಲಿಮರ ನೀವು ದ್ವೇಷ ಮಾಡಿ ಆ ರೀತಿಯಾಗಿ ಒಂದು ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವರ ಪ್ರಯತ್ನ ಇವದಲ್ಲ ಅದಕ್ಕೆ ಅದ ನಾನ್ ಬೆಲೆಬಲ್ ವಾರಂಟ್ ಇಶ್ಯೂ ಆಗಿದೆ ಈಗ ಪೊಲೀಸ್ ಅವರು ಯಾವ ತರ ಕ್ರಮ ತಗೊಳ್ತಾರೆ ತಗೊಳ್ಳಬೇಕಾಗ್ತದೆ ಅಥವಾ ಕೋರ್ಟ್ ಹಾಜರ ಆಗ್ತಾ ಇಲ್ಲ ಸೋ ಕೋರ್ಟ್ ಹಾಜರ ಆಗಬೇಕಾಗ್ತದೆ ಈಗ ಕೋರ್ಟ್ ಹಾಜರ ಆಗದೇ ಹೋದ್ರೆ ಅವರನ್ನ ಅರೆಸ್ಟ್ ಮಾಡಬೇಕಾಗ್ತದೆ ಸರಿ ಹಿಂದೆನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ತಮ್ಮ ವೈಫ್ ಅವರ ವಿಚಾರ ಅವರು ಕೂಡ ಇದೇ ತರ ಆದ್ರೂ ಕೂಡ ಯಾಕೆ ಅವರು ಎಚ್ಚೆತ್ತುಕೊಳ್ಳತಿಲ್ಲ ಯಾಕೆ ಪದೇ ಪದೇ ಅದನ್ನ ನೀವು ಅವರು ಕೇಳಿ ಯಾಕಂದ್ರೆ ಅವರ ಒಂದು ಮನಸ್ಸು ಯಾವ ತರ ಇದೆ ಅಂತ ಅವರೇ ತೋರಿಸ್ಕೊಡ್ತಾ ಇದ್ದಾರೆ ಅಲ್ವಾ ಮನುಷ್ಯ ಮನುಷ್ಯರಾಗಿ ನೋಡದೇನೆ ಈ ತರ ಎಲ್ಲ ನೀವು ಪ್ರತ್ಯೇಕತೆ ಮತ್ತು ದ್ವೇಷ ಮತ್ತು ವಿಭಜನೆ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ಸಮಾಜಕ್ಕೆ ಒಳ್ಳೆದು ಮಾಡುವಂತ ಕೆಲಸಗಳಿಗೆ ಯತ್ನಾಳ್ ಅವರು ಕೈ ಹಾಕಿದ್ರೆ ಒಳ್ಳೆದು ಈ ರೀತಿಯಾಗಿ ಹೇಳಿಕೆ ಕೊಡೋದ್ರಿಂದ ಏನನ್ನು ಕೂಡ ಒಳ್ಳೆದು ಮಾಡ್ತಾ ಇಲ್ಲ ಅವರು ನಮ್ಮ ದೇಶಕ್ಕೆ ಒಳ್ಳೆದು ಮಾಡ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಒಳ್ಳೆದು ಮಾಡ್ತಾ ಇಲ್ಲ ನಮ್ಮ ಜನರಿಗೆ ಒಳ್ಳೆದು ಮಾಡ್ತಾ ಇಲ್ಲ ಪ್ರತಿ ಬಾರಿ ನೀವು ಹೇಳಿಕೆ ಕೊಟ್ಟಾಗ ನಿಮ್ಮ ವೈಫ್ ಬಗ್ಗೆ ಮಾತಾಡುವಂತದ್ದು ಅದೇ ಅದರಿಂದನೇ ಸುಮ್ಮನೆ ಅವರು ಇದೇ ತರ ಒಂದು ಮಾತುಗಳು ಅಂದ್ರೆ ಬೇರೆ ನಮ್ಮ ಮಾತಿಗೆ ಉತ್ತರ ಕೊಡಕಾಗದನೆ ಈ ತರ ನೀವು ಬೇರೆ ಬೇರೆ ತರ ಮಾತಾಡಿದ್ರೆ ಅದು ಒಂದು ಏನು ವೈಚಾರಿಕತೆ ಇಲ್ಲದೆ ಇರತಕ್ಕಂತ ಜನ ಈ ತರ ಮಾತಾಡ್ತಾರೆ ನಾಗರಿಕತೆ ಇಲ್ಲದೆ ಇರುವಂತ ಜನ ಈ ತರ ಮಾತಾಡ್ತಾರೆ